ಅಂದ್ರೆ ತಾವು ಸರ್ಕಾರದ ಮಟ್ಟದಲ್ಲಿ ಇರೋದ್ರಿಂದ ತಾವು ಇದನ್ನೆಲ್ಲ ಗಮನ ಕೊಡಬೇಕು. ಎಷ್ಟೋ ರಿಹಾಬಿಲಿಟೇಷನ್ ಸೆಂಟರ್ಗಳಿಗೆ ಸರ್ಕಾರದ ಸಹಾಯನೇ ಇಲ್ಲ, ಸರ್ಕಾರ ಯಾವುದೇ ರೀತಿ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಇವ್ರು ಕುಡಿದ್ರೆ ನಮ್ಗೆ ಆದಾಯ ಬರುತ್ತೆ ಅನ್ನೋದು ಹೊರತು ಇವ್ರಿಗೆ ಸರಿ ಮಾಡ್ಬೇಕು ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾವ್ದಾವುದೋ ಟ್ರಸ್ಟ್ಗಳಿಗೆ, ಯಾವ್ದಾವುದೋ ಆಶ್ರಮಗಳಿಗೆ, ಯಾವ್ದಾವುದೋ ಇದಕ್ಕೆ ಫಂಡ್ಸ್ ಎಲ್ಲ ಕೊಟ್ಟಾಗ್ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಇವರು ಯಾರು ಎಷ್ಟೋ ಜನ ಕಾಸು ಕೊಡ್ತಾರೆ, ಎಷ್ಟೋ ಜನ ಕಾಸು ಕೊಟ್ಟಿರಲ್ಲ, ನಿಮ್ಮ ಹೆಂಗಸರು ಇರ್ಬೋದು, ಮಕ್ಕಳೇ ಇರ್ಬೋದು, ಕೈ ಕಾಲು ಹಿಡ್ಕೊಂಡಿರ್ಬೋದು, ಅಂಗ್ಲಾಚಿ ಬೇಡಿರ್ಬೋದು, ನೀವು ಚೆನ್ನಾಗಾಗಲಿ ಅಂತಂದ್ಬಿಟ್ಟು ಕರ್ಕೊಂಡ್ಬಂದು ಇಲ್ಲಿ ಏನೋ ಮಾಡಿ ಸೇರಿಸಿರ್ತಾರೆ. ಕೂಲಿನೋ ಮಾಡಿ, ನಾಲಿನೋ ಮಾಡಿ, ಮುಸುರೆ ತಿಕ್ಕಿ ಏನೋ ಆ ಹೊಟ್ಟೆ ಪಾಡು ಅವ್ರು ಮಾಡ್ಕೊಂಡು ಅವ್ರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ನಿಮ್ಮನ್ನ ತಗೊಂಬಂದು ಇಲ್ಲಿ ಸೇರಿಸಿರ್ತಾರೆ. ಸೊ ಅವರು ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಕಾಸು ಕೊಡೋರು ಕಾಸು ಕೊಡ್ದೇ ಅವರು ಅವರು ಸಾಕ್ತಾರೆ. ಒಬ್ಬ ಮನುಷ್ಯನ್ಗೆ ಊಟ ಎಷ್ಟು ಅಂದ್ರೆ ಒಂದು ಒಂದು ಹೊತ್ತಿಗೆ, ಮೂರು ಹೊತ್ತಿಗೆ ಎಷ್ಟಾಯ್ತು, ಔಷಧಿ ಎಷ್ಟಾಯ್ತು, ಇರೋ ಬಿಲ್ಡಿಂಗ್ ಬಾಡಿಗೆ ಎಷ್ಟಾಯ್ತು, ಅಲ್ಲಿ ಕೆಲಸ ಮಾಡೋರು ಎಷ್ಟಾಯ್ತು ಎಲ್ಲ.